ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆಸ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಈಗ ನಾವು ಡಿಶೆಂಬರ್ ಆರು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ ಪಿ ಎ ಬಿ ಆ ಒಂದು ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಐ ಸಿ ಎ ಆರ್ ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಇತ್ತೀಚೆಗೆ ಇಲ್ಲಿ ನೀವು ಗಮನಿಸಬಹುದು ಅಬೆಲ್ ಮೋಶ್ಚರ್ಸ್ ಒಡಿಶಾ ಅಂತ ಹೇಳ್ತೀವಿ ಅಬೆಲ್ ಮೋಸ್ಚಸ್ ಒಡಿಶಾ ಎಂಬ ಹೆಸರಿನ ವೈಲ್ಡ್ ಓಕ್ರಾ ನೋಡಿ ವೈಲ್ಡ್ ಓಕ್ರಾ ಎಂಬ ಹೊಸ ಸಸ್ಯ ಪ್ರಭೇದವನ್ನು ಕಂಡುಹಿಡಿಯಲಾಗಿದೆ ಹಾಗಾದರೆ ಈ ಪ್ರಭೇದವು ಕೆಳಗಿನ ಯಾವ ಜಾತಿಗೆ ಸಂಬಂಧಪಟ್ಟಿದೆ ನೋಡಿ ಓಕ್ರಾ ಎಂಬುದು ಇಂಗ್ಲೀಷ್ ಪದ ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ ಕನ್ನಡದಲ್ಲಿ ಇದನ್ನು ಬೆಂಡೆಕಾಯಿ ಅಂತ ಹೇಳ್ತೀವಿ ಅಂದರೆ ಈ ಬೆಂಡೆಕಾಯಿಗೆ ಇಂಗ್ಲೀಷಲ್ಲಿ ಓಕ್ರಾ ಅಂತ ಕರೀತಾರೆ ಸೊ ಇದನ್ನು ವೈಲ್ಡ್ ಓಕ್ರಾ ಅಂದರೆ ಮುಖ್ಯವಾಗಿ ಕಾಡಿನಲ್ಲಿ ಹೊಸದಾಗಿ ಉದ್ಭವವಾಗಿರತಕ್ಕಂಥ ಒಂದು ಬೆಂಡೆಯ ಗಿಡವಾಗಿದೆ ಸ್ನೇಹಿತರೆ ಇದು ಅತ್ಯಂತ ಹೆಚ್ಚಿನ ಪ್ರೋಟೀನ್ಗಳನ್ನು ಹೊಂದಿರತಕ್ಕಂಥ ಒಂದು ಬೆಂಡೆಯ ಜೊತೆ ಮತ್ತು ಹೆಚ್ಚಿನ ನಾರು ಪದಾರ್ಥವನ್ನು ಹೊಂದಿದೆ ಮತ್ತು ಹೆಚ್ಚಿನ ಗಟ್ಟಿಯಾಗಿರತಕ್ಕಂಥ ಪದಾರ್ಥವಾಗಿರುವುದರಿಂದ ತುಂಬಾ ಇಶು ಇದಾಗಿದೆ ಸೊ ಆ ಕಾರಣಕ್ಕಾಗಿ ಇದು ಪ್ರಚಲಿತದಲ್ಲಿದೆ ಇಂಪಾರ್ಟೆಂಟ್ ಆಗುತ್ತೆ ಗಮನಿಸಿ ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಒಡಿಯಾ ಸೈಂಟಿಸ್ಟ್ಸ್ ಡಿಸ್ಕವರ್ಡ್ ಡಿಸೀಸ್ ರೆಸಿಸ್ಟೆನ್ಸ್ ವೈಲ್ಡ್ ಓಕ್ರಾ ಅಂತ ಹೇಳ್ತೀವಿ ಆದರೆ ಇದು ಡಿಸೀಸ್ಗಳನ್ನು ಕೂಡ ನಿರ್ಮಾಣ ಮಾಡತಕ್ಕಂಥ ಒಂದು ಪ್ರವೃತ್ತಿಯನ್ನು ಹೊಂದಿದೆ ನೀವು ಇಲ್ಲಿ ಗಮನಿಸಬಹುದು ಸಾಮಾನ್ಯವಾಗಿರತಕ್ಕಂಥ ಬೆಂಡೆಕಾಯಿಗಿಂತ ಅದು ವಿಶಿಷ್ಟವಾಗಿದೆ ಯಾಕಂದರೆ ಇದು ಕಾಡಲ್ಲಿ ಬೆಳೀತಕ್ಕಂಥ ಒಂದು ವಿಶಿಷ್ಟವಾಗಿರತಕ್ಕಂಥ ಬೆಂಡೆ ಜಾತಿಯ ಗಿಡವಾಗಿದೆ ಮುಖ್ಯವಾಗಿ ಐ ಸಿ ಎ ಆರ್ನ ವಿಜ್ಞಾನಿಯೊಬ್ಬರು ಇದನ್ನು ಕಂಡುಹಿಡಿದಿದ್ದಾರೆ ಸೊ ವೈಲ್ಡ್ ಓಕ್ರಾ ಅಂತ ಕರೀತಾರೆ ಇರೋದ್ರೆ ಓಕೆ ಸೊ ನಾವು ಇದು ವೈಲ್ಡ್ ಓಕ್ರಾದ ಹೊಸ ಸಸ್ಯ ಜಾತಿಯಾಗಿದೆ ಒಡಿಸ್ಸಾದ ಕಿಯೋಂಜಾರ್ ಜಿಲ್ಲೆಯ ಬನ್ಸಾಲ್ ಬ್ಲಾಕ್ನಲ್ಲಿ ತೇವಾಂಶವುಳ್ಳ ಎಲೆಯುರುವ ಕಾಡಿನಲ್ಲಿ ಇದನ್ನು ಕಂಡುಹಿಡಿಯಲಾಗಿದೆ ನೋಡಿ ಕಿಯೋಂಜಾರ್ ಜಿಲ್ಲೆ ಇದು ಇಂಪಾರ್ಟೆಂಟ್ ಆಗುತ್ತೆ ಒಡಿಸ್ಸಾದಲ್ಲಿ ಕಂಡುಬರತಕ್ಕಂಥ ಒಂದು ಜ ಒಂದು ಪ್ರಖ್ಯಾತವಾಗಿರತಕ್ಕಂಥದ್ದು ಖನಿಜಯುಕ್ತವಾಗಿರ್ತಕ್ಕಂಥ ಒಂದು ಜಿಲ್ಲೆಯಾಗಿದೆ ಅದರ ಜೊತೆಗೆ ಇದು ಎಲೆ ಉದುರುವ ಕಾಡಿನಲ್ಲಿರ್ತಕ್ಕಂಥ ಒಂದು ಸಸ್ಯವಾಗಿದೆ ಹೆಚ್ಚಿನ ರೋಗ ನಿರೋಧಕತೆಯೊಂದಿಗೆ ಉತ್ತಮ ವೈವಿಧ್ಯತೆಯನ್ನು ರಚಿಸಲು ಹೈಬ್ರಿಡೇಷನ್ಗಾಗಿ ಇದನ್ನು ಇದೀಗ ಬಳಸಲಾಗ್ತಾ ಇದೆ ಬೆಂಡೆಕಾಯಿಯ ಆನುವಂಶಿಕ ನೆಲೆಯನ್ನು ವಿಸ್ತರಿಸುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತಿದೆ ಸೊ ಇದು ಒಂದನೇ ಕ್ವಶನ್ನ ಪ್ರಮುಖ ಮಾಹಿತಿಯಾಗಿದೆ ನೆಕ್ಸ್ಟ್ ನಾವು ಎರಡನೇ ಕ್ವೆಶನ್ ಏನಿದೆ ಅಂತ ನೋಡೋಣ ಇತ್ತೀಚೆಗೆ ವಿಶ್ವದ ಮೊಟ್ಟ ಮೊದಲ ಪೋರ್ಟಬಲ್ ಆಸ್ಪತ್ರೆಯನ್ನು ಎಲ್ಲಿ ಉದ್ಘಾಟಿಸಲಾಗಿದೆ ಪೋರ್ಟಬಲ್ ಆಸ್ಪತ್ರೆ ಸರಿಯಾಗಿರತಕ್ಕಂಥ ಉತ್ತರ ಗುರುಗ್ರಾಮ್ ಡೀಟೇಲ್ಸನ್ನು ನೋಡೋಣ ನೋಡಿ ವರ್ಲ್ಡ್ಸ್ ಫಸ್ಟ್ ಪೋರ್ಟಬಲ್ ಆಸ್ಪಿಟಲ್ ಆರೋಗ್ಯ ಮೈತ್ರ ಏಡ್ ಕ್ಲಬ್ ಅಂತ ಹೇಳ್ತೀವಿ ಇದನ್ನು ಸೊ ಆ ಒಂದು ಆಸ್ಪಿಟಲ್ನ ಹೆಸರು ಆರೋಗ್ಯ ಮೈತ್ರಿ ಏಡ್ ಕ್ಲಬ್ ಅಂತ ಹೇಳ್ತೀವಿ ಸೊ ಈ ಒಂದು ಗುರುಗ್ರಾಮಲ್ಲಿ ಇನ್ವೈಲ್ ಮಾಡಲಾಗಿದೆ ಸೊ ಇದನ್ನು ಕೂಡ ದಿ ಹಿಂದೂ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಡೀಟೇಲ್ಸನ್ನು ನೋಡೋಣ ವಿಶ್ವದ ಮೊಟ್ಟ ಮೊದಲ ಪೋರ್ಟಬಲ್ ಆಸ್ಪತ್ರೆ ಆರೋಗ್ಯ ಮೈತ್ರಿ ಏಡ್ ಕ್ಯೂಬ್ ಅಂತ ಹೇಳ್ತೀವಿ ಇದನ್ನು ಸೊ ಇದನ್ನು ಇತ್ತೀಚೆಗೆ ಗುರುಗ್ರಾಮ್ನಲ್ಲಿ ಅನಾವರಣಗೊಳಿಸಲಾಗಿದೆ ಹಾಗಾದರೆ ಆರೋಗ್ಯ ಮೈತ್ರಿ ಏಡ್ ಕ್ಯೂಬ್ ಬಗ್ಗೆ ನಾವು ನೋಡೋದಾದರೆ ಇದು ವಿಶ್ವದ ಮೊಟ್ಟ ಮೊದಲ ಪೋರ್ಟಬಲ್ ಆಸ್ಪತ್ರೆಯಾಗಿದೆ ಇದನ್ನು ಪ್ರಾಜೆಕ್ಟ್ ಭೀಷ್ಮ ಅಂತ ಹೇಳ್ತೀವಿ ನೋಡಿ ಪ್ರಾಜೆಕ್ಟ್ ಬಿಷಮ್ ಅಂತ ಹೇಳ್ತೀವಿ ಭೀಷ್ಮ ಪ್ರಾಜೆಕ್ಟ್ ಬಿಷಮ್ ಅಂತ ಹೇಳ್ತೀವಿ ಸೊ ಅಂದರೆ ವಿಸ್ತೃತ ರೂಪ ಸಹಯೋಗ್ ಹಿತ ಮತ್ತು ಮೈತ್ರಿಗಾಗಿ ಭಾರತ್ ಹೆಲ್ತ್ ಇನಿಷಿಯೇಟಿವ್ ಅಂತ ಹೇಳ್ತೀವಿ ಸೊ ಪ್ರಾಜೆಕ್ಟ್ ವಿಷಮ್ ಅಡಿಯಲ್ಲಿ ಸ್ಥಳೀಯವಾಗಿ ವಿನ್ಯಾಸಗೊಳಿಸಲಾಗಿದೆ ಇದನ್ನು ಮಾಡ್ಯುಲರ್ ಟ್ರಾಮಾ ಮ್ಯಾನೇಜ್ಮೆಂಟ್ ಮತ್ತು ಏಡ್ ಸಿಸ್ಟಮನ್ನು ಎಪ್ಪತ್ತೆರಡು ಡಿಟಾರ್ಜ್ ಕೇಬಲ್ ಮಿನಿ ಕ್ಯೂಬ್ಗಳಿಂದ ಮಾಡಲಾಗಿದೆ ಪ್ರತಿಯೊಂದು ತುರ್ತು ಪ್ರತಿಕ್ರಿಯೆ ಮತ್ತು ಮಾನವೀಯ ಒಂದು ಪ್ರಯತ್ನಗಳಿಗಾಗಿ ಇದು ವಿಶೇಷ ನಿಲ್ದಾಣವಾಗಿ ಕಾರ್ಯನಿರ್ವಹಿಸುತ್ತದೆ ನೆಕ್ಸ್ಟ್ ನಾವು ಮೂರನೇ ಕ್ವಶನ್ ಏನಿದೆ ಅಂತ ನೋಡೋಣ ಎರಡು ಸಾವಿರದ ಇಪ್ಪತ್ತ್ಮೂರರ ಮಿಜೋರಾಂ ಅಸೆಂಬ್ಲಿ ಚುನಾವಣೆಯಲ್ಲಿ ಕೆಳಗಿನ ಯಾವ ಪಕ್ಷವು ಸಂಪೂರ್ಣ ಬಹುಮತವನ್ನು ಪಡೆದುಕೊಂಡಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಜೋರಾಮ್ ಪೀಪಲ್ಸ್ ಮೂಮೆಂಟ್ ಅಂತ ಹೇಳ್ತೀವಿ ನೋಡಿ ಜೋರಾಮ್ ಪೀಪಲ್ಸ್ ಮೂಮೆಂಟ್ ಎಂಬತಕ್ಕಂಥ ಪಕ್ಷ ಇದೀಗ ಅಲ್ಲಿ ಗೆದ್ದುಕೊಂಡು ಬಹುಮತವನ್ನು ಪಡೆದುಕೊಂಡಿದೆ ಇಲ್ಲಿ ಗಮನಿಸಬಹುದು ಮಿಜೋರಾಂ ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟ್ ಬಿಡುಗಡೆಯಾಗಿದೆ ಸೊ ಜೆಡ್ ಪಿ ಎಮ್ ಅಂತ ಹೇಳ್ತೀವಿ ಇದನ್ನು ಇದು ಮೆಜಾರಿಟಿ ಪಡೆದುಕೊಂಡಿದೆ ಟೋಟಲಾಗಿ ಇಲ್ಲಿ ನಲವತ್ತು ಸೀಟ್ಗಳಿದ್ದಾವೆ ಟೋಟಲಿ ಇಪ್ಪತ್ತೇಳು ಸೀಟ್ಗಳನ್ನು ಗೆಲ್ಲುವುದರ ಮೂಲಕ ಇದು ಸ್ಥಾನದಲ್ಲಿ ಭರ್ಜರಿ ಗೆಲುವನ್ನು ಪಡೆದುಕೊಂಡಿದೆ ಈಶಾನ್ಯ ರಾಜ್ಯವಾದ ಮಿಜೋರಾಂನಲ್ಲಿ ಏಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಡಿಸೆಂಬರ್ ನಾಲ್ಕರಂದು ಎಣಿಕೆಯಾಯಿತು ಸೊ ಜೋರಾಮ್ ಪೀಪಲ್ಸ್ ಮೂವ್ಮೆಂಟ್ ಏನಿದೆ ಇಪ್ಪತ್ತೇಳು ಸ್ಥಾನಗಳು ಟೋಟಲಾಗಿ ನಲವತ್ತು ಆಸನಗಳಿದಾವೆ ಅಲ್ಲಿ ನೋಡಿ ನಲವತ್ತು ಸೀಟ್ಗಳಿದಾವೆ ಅದರಲ್ಲಿ ಇಪ್ಪತ್ತೇಳು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಬಹುಮತವನ್ನು ಪಡೆದುಕೊಂಡಿತು ಜೆಡ್ ಪಿ ಎಮ್ ಆಡಳಿತರೂಢ ಪಕ್ಷ ನೋಡಿ ಆಡಳಿತರೂಢ ಪಕ್ಷ ಅಲ್ಲಿರ್ತಕ್ಕಂಥದ್ದು ಮಿಜೋ ನ್ಯಾಷನಲ್ ಫ್ರಂಟ್ ಅಂತ ಹೇಳ್ತೀವಿ ಎಮ್ ಎನ್ ಎಫ್ ಸೊ ಯಾವ ಎದುರಾಳಿ ಒಂದು ಪಕ್ಷ ಯಾವುದು ಅಂತಲೂ ಕೂಡ ಕೇಳಬಹುದು ಎಮ್ ಎನ್ ಎಫ್ನಲ್ಲಿ ನೋಡಿ ಜೋರಾಂತಕವನ್ನು ಸೋಲಿಸುವಲ್ಲಿ ಯಶಸ್ವಿಯಾಗಿದೆ ಆಗಿದೆ ಓಕೆ ಸೊ ಮುಖ್ಯವಾಗಿ ಡಿಸೆಂಬರ್ ತಿಂಗಳಲ್ಲಿ ಅಲ್ಲ ಇದಿಲ್ಲ ಅಂದರೆ ನವೆಂಬರ್ ತಿಂಗಳಲ್ಲಿ ಎಷ್ಟು ರಾಜ್ಯಗಳಲ್ಲಿ ಚುನಾವಣೆಗಳು ನಡೆದು ಅಂತ ಕೇಳಿದರೆ ಐದು ರಾಜ್ಯಗಳಲ್ಲಿ ಎಂಬುದು ನೆನಪಿರಬೇಕು ನೆಕ್ಸ್ಟ್ ನಾವು ನಾಲ್ಕನೇ ಕ್ವಶನ್ ಏನಿದೆ ಅಂತ ನೋಡೋಣ ಭಾರತೀಯ ನೌಕಾಪಡೆಯ ಹಡಗು ಐ ಎನ್ ಎಸ್ ಕಡ್ಮಟ್ ನೋಡಿ ಐ ಎನ್ ಎಸ್ ಕಡ್ಮಟ್ ಅಥವಾ ಕದ್ಮತ್ ಡಿಸೆಂಬರ್ ಎರಡರಿಂದ ಐದರ ನಡುವೆ ಯಾವ ದೇಶಕ್ಕೆ ಭೇಟಿ ನೀಡಿದೆ ಸರಿಯಾದಂಥ ಉತ್ತರ ಜಪಾನ್ನ ಯುಕೋಸುಕಾ ನೋಡಿ ಜಪಾನ್ನ ಯಕೋಸುಕ ದೇಶಕ್ಕೆ ಮುಖ್ಯವಾಗಿ ಇದು ಭೇಟಿ ನೀಡಿದೆ ಯಾವ ಉದ್ದೇಶಕ್ಕಾಗಿ ಅಂತ ನೋಡೋಣ ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಐ ಎನ್ ಎಸ್ ಕಡ್ಮಟ್ ಅಂತ ಹೇಳ್ತೀವಿ ಸೊ ಇಂಟ್ರೆಸ್ಟ್ ಜಪಾನ್ ಫಾರ್ ಆಪರೇಷನ್ ಟರ್ನ್ ಅರೌಂಡ್ ಎಂಬತಕ್ಕಂಥ ಒಂದು ಆಪರೇಷನ್ ನಡೀತಾ ಇದೆ ನೋಡಿ ಜಪಾನ್ ನಡೆಸುತ್ತದೆ ಪ್ರತಿ ವರ್ಷ ಇದನ್ನು ಸೊ ಇದು ವಿಶ್ವದಾದ್ಯಂತ ವಿವಿಧ ರೀತಿಯ ವಾರ್ಸಿಪ್ಗಳು ಇಲ್ಲಿ ಭಾಗವಹಿಸ್ತವೆ ಭಾರತದಿಂದ ಐ ಎನ್ ಎಸ್ ಕಡ್ಮಟ್ ಇಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಓಕೆ ಸು ಡೀಟೇಲ್ಸನ್ನು ನೀವು ಇಲ್ಲಿ ಗಮನಿಸಿ ಐ ಎನ್ ಎಸ್ ಕಡ್ಮಟ್ ಎಂಬುದು ಉತ್ತರ ಪೆಸಿಫಿಕ್ ಮಹಾಸಾಗರದಲ್ಲಿ ಗಮನಿಸಿ ದೀರ್ಘ ಶ್ರೇಣಿಯ ಕಾರ್ಯಾಚರಣೆಯ ನಿಯೋಜನೆಗಾಗಿ ಡಿಸೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಯಕೋಸುಕಾ ಜಪಾನ್ಗೆ ಆಗಮಿಸಿತ್ತು ಐ ಎನ್ ಎಸ್ ಕಡ್ಮಟ್ ಬಗ್ಗೆ ನಾವು ನೋಡೋದಾದರೆ ಇದು ಸ್ಥಳೀಯ ಸ್ಟೆಲ್ತ್ ವಿರೋಧಿ ಜಲಾಂತರ್ಗಾಮಿ ಯುದ್ಧ ಕಾರ್ವೆಟ್ ಆಗಿದೆ ಪ್ರಾಜೆಕ್ಟ್ ಟ್ವೆಂಟಿ ಏಯ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಗಮನಿಸಿ ಪ್ರಾಜೆಕ್ಟ್ ಟ್ವೆಂಟಿ ಏಯ್ಟ್ರ ಅಡಿಯಲ್ಲಿ ಕೋಲ್ಕತ್ತಾದ ಗಾರ್ಡನ್ ರಿಜ್ ಸಿಪ್ ಬಿಲ್ಡರ್ಸ್ ಮತ್ತು ಇಂಜಿನಿಯರ್ಸ್ಗಳು ಭಾರತೀಯ ನೌಕಾಪಡೆಗಾಗಿ ವಿಸ್ತರಿಸಿದ ನಾಲ್ಕು ಜಲಾಂತರ್ಗಾಮಿ ವಿರೋಧಿ ಯುದ್ಧ ಕಾರ್ವೆಟ್ಗಳಲ್ಲಿ ಇದು ಎರಡನೆಯದಾಗಿದೆ ಓಕೆ ಸೊ ಪ್ರಾಜೆಕ್ಟ್ ಟ್ವೆಂಟಿ ಏಯ್ಟ್ ಅಡಿಯಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ ಕೋಲ್ಕತ್ತಾ ಗಾರ್ಡನ್ ರಿಜ್ ಸಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಇದನ್ನು ನಿರ್ಮಾಣ ಮಾಡಿದೆ ಇದನ್ನು ಎರಡು ಸಾವಿರದ ಹದಿನಾರು ಜನವರಿರಲ್ಲಿ ಭಾರತೀಯ ನೌಕಾಪಡೆಗೆ ಹಸ್ತಾಂತರಿಸಲಾಯಿತು ಹಡಗನ್ನು ಭಾರತೀಯ ನೌಕಾಪಡೆಯ ಪೂರ್ವ ನೌಕಾ ಕಮಾಂಡಿಗೆ ನಿಯೋಜಿಸಲಾಗಿದೆ ಇಲ್ಲಿ ಕದ್ಮತ್ ಅಥವಾ ಕಡ್ಮಟ್ ಎಂತಕ್ಕಂಥದ್ದು ನೋಡಿ ಲಕ್ಷ ದ್ವೀಪದಲ್ಲಿರುವ ಒಂದು ದ್ವೀಪ ಸಮೂಹವಾಗಿದೆ ಓಕೆ ಕದ್ಮತ್ ಎಂಬತಕ್ಕಂಥದ್ದು ಸುದ್ದಿಯಲ್ಲಿದೆ ಇದು ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಒಂದು ಸ್ಥಳ ಅಥವಾ ಒಂದು ಪ್ಲೇಸ್ ಆಗಿದೆ ಅಂತ ನಿಮಗೆ ಕೇಳಿದರೆ ಮುಖ್ಯವಾಗಿ ಲಕ್ಷದ್ವೀಪ ಇಂಪಾರ್ಟೆಂಟ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ನಾವು ಐದನೇ ಕ್ವಶನ್ ಏನಿದೆ ಅಂತ ನೋಡೋಣ ಪ್ರತಿ ವರ್ಷ ಡಿಸೆಂಬರ್ ಐದರಂದು ವಿಶ್ವ ಮಣ್ಣಿನ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಹಾಗಾದರೆ ಈ ವರ್ಷದ ಥೀಮ್ ಏನು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ವಿಶ್ವ ಮಣ್ಣಿನ ದಿನ ವರ್ಲ್ಡ್ ಸಾಯಿಲ್ ಡೇನ ಥೀಮ್ ಏನು ಅಂತ ಕೇಳಿದ್ರೆ ಆಪ್ಷನ್ ನಂಬರ್ ಒನ್ ಸರಿಯಾಗಿದೆ ಸಾಯಿಲ್ ಅಂಡ್ ವಾಟರ್ ಎ ಸೋರ್ಸ್ ಆಫ್ ಲೈಫ್ ಎಂಬುದು ಈ ವರ್ಷದ ಥೀಮ್ ಆಗಿದೆ ಓಕೆ ಸೊ ಡೀಟೇಲ್ಸನ್ನು ನಾವು ನೋಡೋಣ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು ಪ್ರತಿ ವರ್ಷ ಡಿಸೆಂಬರ್ ಐದರಂದು ನಾವು ವಿಶ್ವ ಮಣ್ಣಿನ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಸೊ ಈ ಸಂದರ್ಭದಲ್ಲಿ ಭೂಮಿಯ ಮೇಲಿನ ಜೀವವನ್ನು ಉಳಿಸಿಕೊಳ್ಳುವಲ್ಲಿ ಮಣ್ಣು ವಹಿಸುವ ಪ್ರಮುಖ ಪಾತ್ರವನ್ನು ಗುರುತಿಸಲಾಗುತ್ತದೆ ಈ ವರ್ಷದ ಥೀಮ್ ಗಮನಿಸಿ ಮಣ್ಣು ಮತ್ತು ನೀರು ಜೀವನದ ಮೂಲ ಸಾಯಿಲ್ ಅಂಡ್ ವಾಟರ್ ಎ ಸೋರ್ಸ್ ಆಫ್ ಲೈಫ್ ಎಂಬುದು ಈ ವರ್ಷದ ಥೀಮ್ ಆಗಿದೆ ಹಾಗಾದರೆ ಅಂತಾರಾಷ್ಟ್ರೀಯ ಸ್ವಯಂ ಸೇವಕರ ದಿನ ನೋಡಿ ಪ್ರತಿ ವರ್ಷ ಡಿಸೆಂಬರ್ ಐದರಂದು ನಾವು ಅಂತಾರಾಷ್ಟ್ರೀಯ ಸ್ವಯಂ ಸೇವಕರ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಸೊ ವಿಶ್ವದಾದ್ಯಂತ ಸ್ವಯಂ ಸೇವಕರ ಅಪಾರ ಕೊಡುಗೆಗಳನ್ನು ಇಲ್ಲಿ ಗೌರವಿಸಲಾಗುತ್ತದೆ ಈ ವರ್ಷದ ಥೀಮ್ ನೋಡೋದಾದರೆ ನೋಡಿ ಸಾಮೂಹಿಕ ಪ್ರಕ್ರಿಯೆ ನೋಡಿ ಸಾರಿ ಸಾಮೂಹಿಕ ಕ್ರಿಯೆಯ ಶಕ್ತಿ ಎಲ್ಲರೂ ಮಾಡಿದ್ದಾರೆ ಎಂಬುದು ಈ ವರ್ಷದ ಥೀಮ್ ಆಗಿದೆ ನೋಡಿ ದ ಪವರ್ ಆಫ್ ಕಲೆಕ್ಟಿವ್ ಆ್ಯಕ್ಷನ್ ಇಫ್ ಎವ್ರಿ ಒನ್ ಡಿಡ್ ಎಂಬುದು ಈ ವರ್ಷದ ಥೀಮ್ ಆಗಿದೆ ನೆಕ್ಸ್ಟ್ ನಾವು ಆರನೇ ಕ್ವಶನ್ ಏನಿದೆ ಅಂತ ನೋಡೋಣ ಇತ್ತೀಚೆಗೆ ಕೆಳಗಿನ ಯಾವ ಕ್ರೀಡೆಯ ಪ್ರಖ್ಯಾತಿ ನೋಡಿ ಸೀತಲ್ ದೇವಿ ಅವರಿಗೆ ಎ ಪಿ ಸಿ ಕಾನ್ಫರೆನ್ಸ್ನಲ್ಲಿ ಅತ್ಯುತ್ತಮ ಯುವ ಅಥ್ಲೆಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ನೋಡಿ ಎ ಪಿ ಸಿ ಕಾನ್ಫರೆನ್ಸ್ ನಡೆದಿದೆ ಆ ಒಂದು ಕಾನ್ಫರೆನ್ಸ್ನಲ್ಲಿ ಅತ್ಯುತ್ತಮ ಯುವ ಅಥ್ಲೆಟ್ ಪ್ರಶಸ್ತಿಯನ್ನು ಸೀತಲ್ ದೇವಿಯರು ಪಡ್ಕೊಂಡಿದ್ದಾರೆ ಹಾಗಾದರೆ ಇವರು ಯಾವ ಕ್ರೀಡಾಕೂಟಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳಿದರೆ ಬಿಲ್ಲುಗಾರಿಕೆ ಅಥವಾ ಹರ್ಚರಿ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಸೊ ಅರ್ಚರಿ ಕ್ರೀಡೆ ಅಥವಾ ಬಿಲ್ಲುಗಾರಿಕೆ ಕ್ರೀಡೆಗೆ ಸಂಬಂಧಪಟ್ಟಿದ್ದಂತಹ ಶೀತಲ್ ದೇವಿಯರವರಿಗೆ ಸೊ ಈ ಒಂದು ಮನ್ನಣೆ ಸಿಕ್ಕಿದೆ ನೀವು ಇಲ್ಲಿ ಗಮನಿಸಬಹುದು ಇದನ್ನು ಕೂಡ ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದಾರೆ ಸೀತಲ್ ದೇವಿ ವಿನ್ ಬೆಸ್ಟ್ ಯಂಗ್ ಅಥ್ಲೆಟ್ ಅವಾರ್ಡ್ ಇನ್ ಎ ಪಿ ಸಿ ಕಾನ್ಫರೆನ್ಸ್ ಅವು ಡೀಟೇಲ್ಸನ್ನು ತಿಳ್ಕೋಣಾನ ನೀವು ಇಲ್ಲಿ ಗಮನಿಸಬಹುದು ನೋಡಿ ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ನಡೆದಂತಹ ಏಷ್ಯನ್ ಪ್ರಶಸ್ತಿಗಳ ನಾಲ್ಕನೇ ಆವೃತ್ತಿಯಲ್ಲಿ ಭಾರತದ ಪ್ಯಾರಾ ಬಿಲ್ಲುಗಾರ್ತಿ ಸೀತಲ್ ದೇವಿ ಅವರು ಅತ್ಯುತ್ತಮ ಯುವ ಅಥ್ಲೆಟ್ ಎಂಬ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪಡೆದುಕೊಂಡರು ಅಕ್ಟೋಬರ್ನಲ್ಲಿ ನಡೆದಂತಹ ಆ್ಯಂಗ್ಝೌ ಎರಡು ಸಾವಿರದ ಇಪ್ಪತ್ತೆರಡರ ಏಷ್ಯನ್ ಪ್ಯಾರಾ ಗೇಮ್ಸ್ನಲ್ಲಿ ಸೀತಲ್ ದೇವಿಯವರ ಗಮನಾರ್ಹ ಪ್ರದರ್ಶನವು ಅವರಿಗೆ ಆಸ್ಕರ್ ಪ್ರಶಸ್ತಿಯನ್ನು ಗಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಹದಿನಾರರ ಅರಿಯದ ಪ್ಯಾರಾ ಅರ್ಚುರಾಗಿರತಕ್ಕಂಥ ವೈಯಕ್ತಿಕ ಮತ್ತು ತಂಡದ ಕಾಂಪೌಂಡ್ ಸ್ಪರ್ಧೆಗಳಲ್ಲಿ ಚಿನ್ನವನ್ನು ಗೆದ್ದುಕೊಂಡರ ಇವರು ಓಕೆ ಸೊ ಕಾಂಪೌಂಡ್ ಡಬಲ್ಸ್ ವಿಭಾಗದಲ್ಲಿ ಬೆಳ್ಳಿ ಪದಕವನ್ನು ಕೂಡ ಗೆದ್ದುಕೊಳ್ತಾರೆ ಅವರ ಕೌಶಲ್ಯ ಮತ್ತು ಸ್ಥಿರತೆಗೆ ಸಾಕ್ಷಿಯಾಗಿ ಶೀತಲ್ ದೇವಿ ಈ ವರ್ಷ ಸಂಯುಕ್ತ ಮಹಿಳೆಯರಲ್ಲಿ ಗಮನಿಸಿ ಸ್ನೇಹಿತರ ಸಂಯುಕ್ತ ಮಹಿಳೆಯರಲ್ಲಿ ವಿಶ್ವದ ನಂಬರ್ ಒನ್ ಶ್ರೇಯಾಂಕವನ್ನು ಪಡೆದುಕೊಂಡಿದ್ದಾರೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ನಾವು ಏಳನೇ ಕ್ವಶನ್ ನೋಡೋಣ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಂಪ್ಯೂಟರ್ ಟೋಮೋಗ್ರಫಿ ಎಕ್ಸ್ರೇ ನೋಡಿ ಸಿ ಟಿ ಎಕ್ಸ್ ಅಂತ ಹೇಳ್ತೀವಿ ಕಂಪ್ಯೂಟರ್ ಟೋಮೋಗ್ರಫಿ ಎಕ್ಸ್ರೇ ಯಂತ್ರವನ್ನು ಪರಿಚಯಿಸಿದ ಭಾರತದ ಮೊಟ್ಟ ಮೊದಲ ವಿಮಾನ ನಿಲ್ದಾಣ ಯಾವುದು ಸರಿಯಾದಂಥ ಉತ್ತರ ನೋಡಿ ನಮ್ಮ ಬೆಂಗಳೂರಿನಲ್ಲಿರತಕ್ಕಂಥ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಿ ಟಿ ಎಕ್ಸನ್ನು ಪರಿಚಯಿಸಿದೆ ಓಕೆ ಸೊ ಇದನ್ನು ಕೂಡ ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು ನೋಡಿ ಹೌ ಡಸ್ ದ ನ್ಯೂ ಸಿ ಟಿ ಎಕ್ಸ್ ಮಷಿನ್ ನೋಡಿ ನ್ಯೂ ಸಿ ಟಿ ಎಕ್ಸ್ ಮಷಿನ್ ಬೆಂಗಳೂರು ಏರ್ಪೋರ್ಟ್ ಎನ್ಸೂರ್ ಸೊ ಇಲ್ಲಿ ಬೆಂಗಳೂರು ಏರ್ಪೋರ್ಟ್ ಇದನ್ನು ಎನ್ಶೂರ್ ಮಾಡಿದೆ ನೀವು ಇಲ್ಲಿ ಗಮನಿಸಬಹುದು ಇದು ಭಾರತದ ಮೊಟ್ಟ ಮೊದಲ ಈ ಒಂದು ರೀತಿಯ ಯಂತ್ರವನ್ನು ಜಾರಿಗೆ ತಂದಿರತಕ್ಕಂಥದ್ದು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿದೆ ನೆಕ್ಸ್ಟ್ ಎಂಟನೇ ಕ್ವಶನ್ ನೋಡೋಣ ಇತ್ತೀಚೆಗೆ ಫಸ್ಟ್ ಪ್ರೈವೇಟ್ ಮತ್ತು ಹುರೂನ್ ಇಂಡಿಯಾ ನೋಡಿ ಇವೆರಡೂ ಸಂಸ್ಥೆಗಳು ಜಂಟಿಯಾಗಿ ಅಂದರೆ ಫಸ್ಟ್ ಪ್ರೈವೇಟ್ ಮತ್ತು ಹುರೂನ್ ಇಂಡಿಯಾ ಬಿಡುಗಡೆ ಮಾಡಿದ ಇಂಡಿಯಾಸ್ ಟಾಪ್ ಟೂ ಹಂಡ್ರೆಡ್ ಸ್ವಯಂ ನಿರ್ಮಿತ ಉದ್ಯಮಿಗಳು ಆಫ್ ದ ಮಿಲೇನಿಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಹೇಳ್ತೀವಿ ನೋಡಿ ಇಂಗ್ಲೀಷಲ್ಲಿ ನೀವು ಇಲ್ಲಿ ಗಮನಿಸಿ ಟಾಪ್ ಇಂಡಿಯಾಸ್ ಟಾಪ್ ಟೂ ಹಂಡ್ರೆಡ್ ಸೆಲ್ಫ್ ಮೇಡ್ ಎಂಟರ್ಪ್ರನರ್ಸ್ ಆಫ್ ದ ಮಿಲೇನಿಯರ್ ಟೂ ಥೌಸಂಡ್ ಟ್ವೆಂಟಿ ತ್ರೀ ಓಕೆ ಸೊ ಇದರಲ್ಲಿ ಇದು ಮೊಟ್ಟ ಮೊದಲ ಆವೃತ್ತಿಯಾಗಿದೆ ಅಂದರೆ ಇದೇ ವರ್ಷ ಆರಂಭಿಸಲಾಗಿದೆ ಇದನ್ನು ಈ ಒಂದು ಮೊದಲ ಆವೃತ್ತಿಯಲ್ಲಿ ಕೆಳಗಿನ ಯಾರು ಅಗ್ರಸ್ಥಾನ ಪಡೆದುಕೊಂಡಿದ್ದಾರೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ರಾಧಾ ಕಿಶನ್ ಸಿವಿ ಕಿಶನ್ ದಮಾನಿ ಅಂತ ಹೇಳ್ತೀವಿ ಗಮನಿಸಿ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಓಕೆ ಸೊ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಉರುನ್ ಇಂಡಿಯಾ ಇನ್ ಟಾಪ್ ಟೂ ಹಂಡ್ರೆಡ್ ಬೆಸ್ಟ್ ಸೆಲ್ಫ್ ಮೇಡ್ ಎಂಟರ್ಪ್ರನರ್ಸ್ ಆಫ್ ದ ಮಿಲೇನಿಯ ಟೂ ತೌಸಂಡ್ ಟ್ವೆಂಟಿ ತ್ರೀ ಇದರ ಬಗ್ಗೆ ಡೀಟೇಲ್ಸನ್ನು ನಾವು ನೋಡೋಣ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನೋಡಿ ಐ ಡಿ ಸಿನ ಫಸ್ಟ್ ಬ್ಯಾಂಕ್ ಮತ್ತು ಉರುಣ್ ಇಂಡಿಯಾ ಜಂಟಿಯಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ಈ ಒಂದು ವರದಿಯಲ್ಲಿ ಸೊ ಅವಿನ್ಯೂ ಸೂಪರ್ ಮಾರ್ಕೆಟ್ ಗಮನಿಸಿ ಅವಿನ್ಯೂ ಸೂಪರ್ ಮಾರ್ಕೆಟ್ನ ರಾಧಾಕಿಶನ್ ಧಮನಿ ಮೊಟ್ಟ ಮೊದಲ ಸ್ಥಾನವನ್ನು ಆಕ್ರಮಿಸಿಕೊಂಡಿದ್ದಾರೆ ನಂತರದ ಸ್ಥಾನದಲ್ಲಿ ಫ್ಲಿಪ್ಕಾರ್ಟ್ ಮತ್ತು ಜೊಮ್ಯಾಟೊ ಸಂಸ್ಥಾಪಕರು ಈ ಪಟ್ಟಿಯು ಭಾರತದಲ್ಲಿ ನೆಲೆಗೊಂಡಿರುವ ಇನ್ನೂರು ಅತ್ಯಮೂಲ್ಯ ಕಂಪನಿಗಳಲ್ಲಿ ಗುರುತಿಸಿದೆ ಮುಖ್ಯವಾಗಿ ನಾ ನೋಡಿ ಮಹಿಳಾ ವಿಭಾಗದಲ್ಲಿ ನೋಡಿ ಪಾಲ್ಗುಣಿ ನಾಯರ್ ಅಂದರೆ ನೈಕಾ ಸಂಸ್ಥಾಪಕರು ನೈಕಾದ ಸಂಸ್ಥಾಪಕ ಮತ್ತು ಸಿಇಒ ಆಗಿರತಕ್ಕಂಥ ಪಾಲ್ಗುಣಿ ನಾಯರ್ ಅವರು ಈ ಒಂದು ವರದಿಯಲ್ಲಿ ಅಗ್ರ ಮಹಿಳಾ ಒಂದು ಉದ್ಯಮಿಯಾಗಿ ಹೊರಹೊಮ್ಮಿದ್ದಾರೆ ಐ ಡಿ ಎಫ್ ಸಿ ಫಸ್ಟ್ ಪ್ರೈವೇಟ್ ಬ್ಯಾಂಕ್ ಮತ್ತು ಉರುನ್ ಇಂಡಿಯಾ ಈ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಇಲ್ಲಿ ಮುಖ್ಯವಾಗಿ ಗಮನಿಸಬಹುದು ನೀವು ಮಾರ್ಮಾರ್ ಸಹ ಸಂಸ್ಥಾಪಕಿಯಾಗಿರತಕ್ಕಂಥ ಗಝೆಲ್ ಅಲಾಗ್ ಮತ್ತು ವಿನ್ಜೋದ ಸಹ ಸಂಸ್ಥಾಪಕಿಯಾಗಿರತಕ್ಕಂಥ ಸೌಮ್ಯ ಸಿಂಗ್ ರಾಥೋಡ್ ಅವರು ಪಟ್ಟಿಯಲ್ಲಿ ಅತ್ಯಂತ ಕಿರಿಯ ಮಹಿಳೆಯರು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ನೆಕ್ಸ್ಟ್ ನಾವು ಒಂಬತ್ತನೇ ಕ್ವೆಶನ್ ನೋಡೋಣ ಇತ್ತೀಚೆಗೆ ಬಿಡುಗಡೆಯಾದ ಫೋರ್ಬ್ಸ್ ಏಷ್ಯಾದ ಹೀರೋಸ್ ಆಫ್ ಪಿಲಾಂತ್ರಪಿ ಪಟ್ಟಿ ನೋಡಿ ಪಿಲಾಂತ್ರಪಿ ಪಟ್ಟಿ ಅಂತ ಹೇಳ್ತೀವಿ ಸೊ ಈ ಒಂದು ಹದಿನೇಳನೇ ವರದಿಯಲ್ಲಿ ಕೆಳಗಿನ ಯಾರು ಭಾರತದ ಭಾರತೀಯರು ಸೇರ್ಪಡೆಗೊಂಡಿಲ್ಲ ಮುಖ್ಯವಾಗಿ ಈ ಒಂದು ಹದಿನೇಳನೇ ಆವೃತ್ತಿಯಲ್ಲಿ ಮೂರು ಭಾರತೀಯರು ಸೇರ್ಪಡೆಗೊಂಡಿದ್ದಾರೆ ಅಂದರೆ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಸೊ ಕೆಳಗಿನ ಯಾರೊಬ್ಬರು ಅದರಲ್ಲಿಲ್ಲ ಅಂತ ಕೇಳಿದರೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಫೋರ್ ಮುಖೇಶ್ ಅಂಬಾನಿ ಇನ್ನು ಉಳಿದಂತೆ ನಂದನ್ ನೀಲಕ್ಕಿಣಿ ಕೆ ಪಿ ಸಿಂಗ್ ನಿಖಿಲ್ ಖಾಮತ್ ಅವರು ಈ ಒಂದು ಸ್ಥಾನವನ್ನು ಪಡೆದುಕೊಂಡಿರತಕ್ಕಂಥವರು ಮಿಂಟ್ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದರೆ ಗಮನಿಸಿ ಏಷ್ಯಸ್ ಟು ತೌಸಂಡ್ ಟ್ವೆಂಟಿ ತ್ರೀ ಈರೋಸ್ ಆಫ್ ಪೆಲಾಂಥ್ರಪಿ ಅಂತ ಹೇಳ್ತೀವಿ ನೋಡಿ ಪಿಲಾಂಥ್ರಪ್ಪಿ ಸೊ ಇಲ್ಲಿ ಮುಖ್ಯವಾಗಿ ಡಿ ಎಲ್ ಎಫ್ಸ್ನ ಕೆ ಪಿ ಸಿಂಗ್ ಆಗಿರ್ಬೋದು ಇನ್ಫೋಸಿಸ್ನ ನಂದನ್ ನೀಲಕ್ಕಿಣಿ ಆ್ಯಂಡ್ ಜಿರೋದಾಸ್ ನಿಖಿಲ್ ಖಾಮತ್ ಅವರು ಸೊ ಫೋರ್ತ್ ಲೀಸ್ಟ್ನಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಸೊ ಈ ಒಂದು ಮಾಹಿತಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೀವು ಇಲ್ಲಿ ಗಮನಿಸಬಹುದು ಸೊ ಒಂದು ಸ್ಥಾನ ಪಡೆದುಕೊಂಡಿರ್ತಕ್ಕಂಥವರು ಇವರು ನೆಕ್ಸ್ಟ್ ಹತ್ತನೇ ಕ್ವಶನ್ ನೋಡೋಣ ಇತ್ತೀಚೆಗೆ ಕೆಳಗಿನ ಯಾವ ಕ್ರಿಕೆಟಿಗರನ್ನು ಜಮ್ಮು ಮತ್ತು ಕಾಶ್ಮೀರದ ಯುವ ಮತದಾರರ ಜಾಗೃತಿ ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ ಸರಿಯಾದಂಥ ಉತ್ತರ ಸುರೇಶ್ ರೈನಾ ನೋಡಿ ಸುರೇಶ್ ರೈನಾ ಅಪಾಯಿಂಟೆಡ್ ಯೂತ್ ವೋಟರ್ ಅವರ್ನೆಸ್ ಅಂಬಾಸಿಡರ್ ಆಫ್ ಜಮ್ಮು ಮತ್ತು ಕಾಶ್ಮೀರ ಈ ಒಂದು ಮಾಹಿತಿಯನ್ನು ಕೂಡ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಗಮನಿಸಿ ಸುರೇಶ್ ರೈನಾ ನೋಡಿ ಇವರು ಮುಖ್ಯವಾಗಿ ಭಾರತೀಯ ಮಾಜಿ ಕ್ರಿಕೆಟಿಗ ಮತ್ತು ಎಡಗೈ ಬ್ಯಾಟ್ಸ್ಮನ್ ಉತ್ತರ ಪ್ರದೇಶದವರು ಇವರು ಅದರ ಜೊತೆಗೆ ಇತ್ತೀಚೆಗೆ ನೋಡಿ ಪಿ ಎನ್ ಬಿ ಮೆಟ್ ಲೈಫ್ ಏನಿದೆ ಭಾರತದ ಸ್ಟಾರ್ ಕ್ರಿಕೆಟ್ ಆಗಿರತಕ್ಕಂಥ ಶ್ರುತಿ ಮಂದನ ಅವರನ್ನು ರಾಯಭರಿಯನ್ನಾಗಿ ನೇಮಕ ಮಾಡಿಕೊಂಡಿದೆ ಪಿ ಎನ್ ಬಿ ಮೆಟ್ ಲೈಫ್ ಓಕೆ ಸೊ ನೆಕ್ಸ್ಟ್ ಕ್ವೆಶನ್ ನಾವು ನೋಡೋಣ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಪ್ರತಿಷ್ಠಿತ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಕೆಳಗಿನ ಯಾವ ಭಾಷೆಯ ಪ್ರಖ್ಯಾತ ಸಾಹಿತಿಯಾಗಿರತಕ್ಕಂಥ ಸಿರಿಷೆಂದು ಮುಖ್ಯೋಪಾಧ್ಯಾಯ ಅವರಿಗೆ ನೀಡಲಾಗಿದೆ ಸಿರಿಷೆಂದು ಮುಖ್ಯೋಪಾಧ್ಯಾಯ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ತ್ರೀ ಬಂಗಾಳಿ ಭಾಷೆ ಬಂಗಾಳಿ ಭಾಷೆಯ ಪ್ರಖ್ಯಾತ ಸಾಹಿತಿ ಆಗಿರತಕ್ಕಂಥ ಮುಖ್ಯೋಪಾಧ್ಯಾಯರವರಿಗೆ ಈ ವರ್ಷದ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ನೀಡಿ ಗೌರವಿಸಲಾಗಿದೆ ಇಲ್ಲಿ ಗಮನಿಸಬಹುದು ಸೊ ಈ ಒಂದು ಪ್ರಶಸ್ತಿ ಐದು ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಹೊಂದಿದೆ ಓಕೆ ಸೊ ಇವರು ಅವರು ಖ್ಯಾತ ಕತೆ ಕಾದಂಬರಿ ಪ್ರವಾಸ ಕಥನ ಮಕ್ಕಳ ಕತೆಗಳು ಸೇರಿದಂತೆ ತೊಂಬತ್ತಕ್ಕೂ ಹೆಚ್ಚು ವಿಧದ ಕೃತಿಗಳನ್ನು ಬರೆದಿದ್ದಾರೆ ನೆಕ್ಸ್ಟ್ ನಾವು ಹನ್ನೆರಡನೇ ಕ್ವಶನ್ ಏನಿದೆ ಅಂತ ನೋಡೋಣ ಇತ್ತೀಚೆಗೆ ದೇಶದ ಅತಿದೊಡ್ಡ ಸಮೀಕ್ಷಾ ನೌಕೆ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ದೇಶದ ಅತಿದೊಡ್ಡ ಸಮೀಕ್ಷಾ ನೌಕೆ ಐ ಎನ್ ಎಸ್ ಸಂದಾಯಕ್ ಅಂತ ಹೇಳ್ತೀವಿ ಐ ಎನ್ ಎಸ್ ಸಂದಾಯಕ್ನನ್ನು ಭಾರತೀಯ ನೌಕಾಪಡೆಗೆ ಹಸ್ತಾಂತರಿಸಲಾಗಿದೆ ಹಾಗಾದರೆ ಈ ಐ ಎನ್ ಎಸ್ ಸಂದಾಯಕ್ನನ್ನು ನಿರ್ಮಾಣ ಮಾಡಿರತಕ್ಕಂಥ ಸಂಸ್ಥೆ ಯಾವುದು ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ತ್ರೀ ಗಾರ್ಡನ್ ರಿಸ್ ಬಿಲ್ಡರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಜಿ ಆರ್ ಎಸ್ ಇ ಲಿಮಿಟೆಡ್ ಅಂತ ಹೇಳ್ತೀವಿ ನೋಡಿ ಗಾರ್ಡನ್ ರಿಸ್ ಸಿಪ್ ಬಿಲ್ಡರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಲಿಮಿಟೆಡ್ ಏನಿದೆ ಸೊ ಈ ಒಂದು ಐ ಎನ್ ಎಸ್ ಸಂದಾಯಕ್ನನ್ನು ಅಭಿವೃದ್ಧಿಪಡಿಸಿದೆ ಐ ಎನ್ ಎಸ್ ಸಂದಾಯಕ್ ದೇಶದ ಅತಿ ದೊಡ್ಡ ಸಮೀಕ್ಷಾ ನೌಕೆಯಾಗಿದೆ ಎಂಬುದು ಗಮನದಲ್ಲಿರಲಿ ನಾವು ಡೀಟೇಲ್ಸನ್ನು ನೋಡೋಣ ಇದನ್ನು ನೋಡಿ ನಿರ್ಮಾಣ ಮಾಡಿರತಕ್ಕಂಥ ಸಂಸ್ಥೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದನ್ನು ಇದೀಗ ದೇಶದ ಅತಿದೊಡ್ಡ ಸಮೀಕ್ಷಾ ನೌಕೆ ಐ ಎನ್ ಎಸ್ ಸಂದಾಯಕ್ ಭಾರತೀಯ ನೌಕಾಪಡೆಗೆ ಹಸ್ತಾಂತರಿಸಲಾಗಿದೆ ಸೊ ನೌಕಾಪಡೆಗಾಗಿ ಜೆ ಆರ್ ಎಸ್ ಸಿ ತಯಾರಿಸುತ್ತಿರುವ ನಾಲ್ಕು ಸಮೀಕ್ಷಾ ನೌಕೆಗಳಲ್ಲಿ ಮೊದಲನೆಯದು ನೋಡಿ ನೌಕಾಪಡೆಗೆ ಈ ರೀತಿಯಾಗಿರತಕ್ಕಂಥ ನಾಲ್ಕು ನೌಕೆಗಳನ್ನು ಉತ್ಪಾದನೆ ಮಾಡಿಕೊಡಲು ಈ ಒಂದು ಜಿ ಆರ್ ಎಸ್ ಸಿ ಒಪ್ಪಂದ ಮಾಡಿಕೊಂಡಿದೆ ಮೊದಲ ಹಂತವಾಗಿ ಇದನ್ನು ಕೊಟ್ಟಿರ್ತಕ್ಕಂಥದ್ದು ಇದೆ ಈಗ ಹಾಗಾದರೆ ಇದು ನೂರ ಹತ್ತು ಮೀಟರ್ ಉದ್ದದ ಅಡಗಾಗಿದೆ ನೋಡಿ ಅಂದರೆ ಅತಿ ಸಮೀಕ್ಷಾ ನೌಕರು ಸರಿ ಸುಮಾರು ನೂರ ಹತ್ತು ಮೀಟರ್ ಉದ್ದದ ಹಡಗನ್ನು ನೌಕಾಪಡೆಯ ದಿನ ಡಿಸೆಂಬರ್ ನಾಲ್ಕರಂದೇ ಹಸ್ತಾಂತರಿಸಲಾಗಿದೆ ಈ ಹಡಗುಗಳು ಬಂದರು ಹಾಗೂ ಪೂರ್ಣ ಪ್ರಮಾಣದ ಕರಾವಳಿಯಾಗಿರ್ಬೋದು ಆಳವದ ನೀರಿನ ಹೈಡ್ರೋಗ್ರಾಫಿಕ್ ಸಮೀಕ್ಷೆ ಮಾಡಲಿಕ್ಕೆ ನ್ಯಾವಿಗೇಷನ್ ಚಾನಲ್ಗಳು ಮತ್ತು ಮಾರ್ಗಗಳ ನಿರ್ಣಯಕ್ಕೆ ಸಮರ್ಥಕವಾಗಿ ಕೆಲಸ ಮಾಡುತ್ತದೆ ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ ಸ್ನೇಹಿತರೆ ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ